ಅಧ್ಯಕ್ಷರೇ, ತಾವು ಮತ್ತು ನಮ್ಮ ಅಶೋಕ್ ಅವರು ನಮ್ಮ ಪಕ್ಷದವರು ಬಹಳ ಸುದೀರ್ಘವಾಗಿ ಅನೇಕ ವಿಚಾರಗಳನ್ನು ಇಲ್ಲಿ ಮಾತನಾಡಲಿಕ್ಕೆ ತಾವು ಇವತ್ತು ಅವಕಾಶ ಕೊಟ್ಟಿದ್ರಿ. ಅದರ ಜೊತೆಗೆ ಇವತ್ತು ಅಭಿವೃದ್ಧಿ ಜೊತೆಗೆ ಮಾನವ ಸಂಪನ್ಮೂಲ ಇದನ್ನು ನಾವು ಆಗಬೇಕಾದ್ರೆ ಸರ್ಕಾರದ 300 Article 371 ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 26,000 ಹುದ್ದೆಗಳು ಖಾಲಿಯಿವೆ. ಇನ್ನೂ ಭರ್ತಿ ನೀವು ಮಾಡ್ತಾ ಇಲ್ಲ. ಎಷ್ಟು ನೋಡ್ರಿ, ಒಂದು ನೇಮಕಾತಿ ಆದರೆ ಅವರ ಮೀಸಲಾತಿ ಪ್ರಕಾರ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದವರು ಜನರಲ್ದವರು ಒಂದೊಂದು ಉದ್ಯೋಗ ಸೃಷ್ಟಿಯಾದರೆ ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಭಾಗದ ಮೈಸೂರು ಚಾಮರಾಜನಗರಕ್ಕೆ ಹೋಗ್ರಿ, ಪೊಲೀಸರು ನಮ್ಮವರೇ ಅದ. ಪಾಪ ಅಲ್ಲಿ ಪೊಲೀಸರು ಅವ್ರ ಲಗ್ನ ಆಗ್ತಾರೆ, ಅವ್ರು ಬೀದರ್ನಾಗ ಒಬ್ಬ ಅವನ ಮನೆಯವರೇನು ಅವರು ಒಂದು ಇಲಾಖೆ. ಇವತ್ತು ದಂಪತಿಗಳ ಜೋಡಣೆಯನ್ನು ತೆಗೆದು ಬಿಟ್ಟಾರೆ ಆ ಪೊಲೀಸ್ ಇಲಾಖೆದವರಿಗೆ. ಇವತ್ತು ಸಮಸ್ಯೆ ಅಂದ್ರೆ ನೀವು ಹೇಳಕ ಪ್ರಮೋಷನ್ ಅನ್ನ ನೀವು ಸರೆಂಡರ್ ಮಾಡ್ರಿ, ನಿಮಗೆ ಟ್ರಾನ್ಸ್ಫರ್ ಕೊಡ್ತೀನಿ ಅಂತ. ಇದು ಯಾವ ನ್ಯಾಯ ರೀ ಅಧ್ಯಕ್ಷರೇ? ಯಾವುದೇ ದಂಪತಿಗಳ ಜೋಡಣೆ ಇದ್ದಾಗ ಆ ಪತಿ ಪತ್ನಿಗಳ ಜೋಡಣೆ ಮಾಡುವಂತ ಕೆಲಸ ಮಾಡಬೇಕು, ಏನೋ ಅವ್ರನ್ನ ವಿಚ್ಛೇದನೆ ಮಾಡೋ ಕೆಲಸ ಮಾಡಬೇಕು ಸರ್ಕಾರ. ಅಲ್ಲಿ ಗಂಡ ಮೈಸೂರಿನಲ್ಲಿ ಹೆಂಡತಿ ಬಸವ ಕಲ್ಯಾಣದಲ್ಲಿ. ಅಧ್ಯಕ್ಷರೇ, ಇವೆಲ್ಲ ಗೃಹ ಮಂತ್ರಿಗಳು ಇವತ್ತು ಪೊಲೀಸರ ಟ್ರಾನ್ಸ್ಫರ್ ಖಾಲಿ ಇದ್ದಲ್ಲಿ ಅಂದ್ರೆ ನೀವು ಕೊಡಬೇಕು. ಮತ್ತು ನೇಮಕಾತಿಗಳು ಯಾವ್ಯಾವ ಕಾರಣದಿಂದ ಏನು ನಮ್ಮ ಕೆಪಿಸಿಎಲ್ನಿಂದ ಜಲವಿದ್ಯುತ್ ಸ್ಥಾವರ ಉಷ್ಣ ವಿದ್ಯುತ್ ಸ್ಥಾವರದ ಏಯಿ ಕರೆದ 2017 ನೇಮಕಾತಿ ಅಧಿಸೂಚನೆ ಹೊರಡಿಸಿ 6 ವರ್ಷಗಳ ಕರೆದ್ರು ಇನ್ನೂ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ. ಕೆಪಿಸಿಎಲ್ ಜಲವಿದ್ಯುತ್ ಸ್ಥಾವರ ಹಾಗೂ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಹುದ್ದೆ ಪಡೆದುಕೊಳ್ಳಬೇಕೆಂಬುದೇ ಕರ್ನಾಟಕದಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ ಓದಿರುವ ನನ್ನಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ ಅಂತೇಳಿ ಕಣ್ಣೀರಾಗ್ತಾ ಇದೆ. 2017 ಅಧ್ಯಕ್ಷರೇ, ಅಂದ್ರೆ ನಿರ್ಣಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಸರ್ಕಾರ ಇವತ್ತು ಅನೇಕ ಕೆಎಸ್ ಹುದ್ದೆಗಳು 276 ಇದ್ದದನ್ನ 463 ಹೆಚ್ಚಿಸಿ ಕೆಪಿಎಸ್ಸಿಯಲ್ಲಿ ಇರುವ ಉಳಿಕೆ ಫಲಿತಾಂಶ ಖಾಲಿ ಹುದ್ದೆಗಳ ಅಧಿಸೂಚನೆ ಇನ್ನೂವರೆಗೆ ಗೋಡೆ ಹೊರಡಿಸಲಿಕ್ಕಾಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಅಂಕೆ ಸಂಸ್ಥೆಯಾದ ಕ್ರೈಸ್ ಡಿ ಗ್ರೂಪ್ ನೌಕರರ ಸಮಸ್ಯೆಗಳ ಕುರಿತು ಇಷ್ಟು ಮನೆಗೆ ಬರ. ಕೃಷಿ ಇಂಜಿನಿಯರಿಂಗ್ ನಿರ್ದೇಶನಾಲಯ, ಪಾಪ ಇಲ್ಲಿ ಬೆಳಗಾವಿ ಅಧಿವೇಶನ ನಡೆದ್ರೆ ಅಲ್ಲಿ ಒಂದು ಪೆಂಡಾಲ್ದು ಒಂದು ಇದನ್ನೇ ಮಾಡಿಬಿಟ್ಟಾರೆ. ಅಲ್ಲಿ ಹೋಗಿಬಿಟ್ರೆ 500-600 ಪೆಂಡಾಲ್ಗಳು, ಒಂದು ಪೆಂಡಾಲಕ್ಕೆ ಹೋಗಿ ಯಾರು ಎಮ್ ಎಲ್ ಎ ಹೋದ್ರೆ ಮತ್ತೊಂದಕ್ಕೆ ಹೋಗ್ಲಿಕ್ಕಂದ್ರೆ ಅವ ವಿಲನ್ನೇ. ಅವತ್ತು ಏ ಅಲ್ಲಿ ಬಂದರು, ನಮ್ದಕ್ಕೆ ಬರಲಿಲ್ಲ. ನೋಡಿ, ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ನೇಮಕಾತಿಗಳು ಪ್ರಾಮಾಣಿಕವಾಗಿ ಆದ್ರೆ ಎಷ್ಟೋ ಕುಟುಂಬಗಳು ಇವತ್ತು 26,000 ಪೋಸ್ಟ್ ಅಂದ್ರೆ ಕಡಿಮೆ ಅಧ್ಯಕ್ಷರೆ, ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಜನರು ಇವತ್ತು ನೀವು ಬಯಲು ಸೀಮೆ ಮಾಡಿರಿ, 1 ರೂಪಾಯಿ ಕೊಟ್ಟಿಲ್ಲ ನಮ್ಗೆ. ಇದೇ ನಮಗೇನು ಕಲ್ಯಾಣ ಕರ್ನಾಟಕ ಕೊಟ್ಟಿ ಹೊಟ್ಟೆ ಕಿಚ್ಚಿಲ್ಲ. ಇವತ್ತು ನೀವು ಬೇಕಾದ್ರೆ ಕೇಳಿದ್ರೆ ಕಲ್ಯಾಣ ಕರ್ನಾಟಕದ ಒಬ್ಬ ಎಮ್ ಎಲ್ ಎಗೆ ಪ್ರತಿ ವರ್ಷ 60 ಕೋಟಿ ರೂಪಾಯಿ ಬರ್ತದೆ ಕಲ್ಯಾಣ ಕರ್ನಾಟಕದಿಂದ. ಏನ್ರಿ ಅದ ಅರ್ಥ? ಹಳ್ಳಿಗೆ ಬರ್ತದೆ. ಆಯ್ತು ಆಯ್ತು, ನೀವು ಮಾತಾಡೋಕೆ ಮಾತಾಡಿ. ಗೊತ್ತಾಯ್ತು, ಕಲ್ಯಾಣ ಕರ್ನಾಟಕ ಜಾಸ್ತಿ ಬರ್ತದೆ, ಬಯಲುಸೀಮೆ ಕೂಡ ಬರಬೇಕಂತ ಕೇಳುವಂತದ್ದು. ಅವರಿಗೆ 60 ಕೋಟಿ ಕೊಡು, ನಮಗೇನ್ ತಕರಾರಿಲ್ಲ. ನಾವು ಏನದೀವಿ ಕರ್ನಾಟಕ ವಿಧಾನಸಭೆಯಲ್ಲಿ? ಇವತ್ತು ಮಲೆನಾಡು ಕರ್ನಾಟಕ 50 ಲಕ್ಷ ಕೊಟ್ರೆ ತಿಳಿದ್ರು, ನಮಗ ಬಯಲುಸೀಮೆಗೆ 1 ರೂಪಾಯಿ ಕೊಡಲಿಲ್ಲ 4 ವರ್ಷದಿಂದ. ಯಾಕೆ ತಾರತಮ್ಮ ನೀವು ಅವ್ರು 60 ಕೋಟಿ ಅವ್ರು ಹಿಂದುಳಿದಾರ ಕೊಡ್ಲಿ ಕೊಡ್ಲಿ. ಅರೆ, ಪ್ರತಿಯೊಂದು ಎಂ ಎಲ್ ಎಗೆ ಇವತ್ತು 50 ಕೋಟಿ ರೂಪಾಯಿ ಕೊಡ್ರಿ. ಆ ಭಾಗ ಅನ್ಕೊ
ನೀವು ಎಲ್ಲಿ ಅತಿ ಹಿಂದುಳಿದವರದಾರ ಹೆಚ್ಚು ಕೊಡಿ, ಹಿಂದುಳಿದ ಅದರ ಒಂದು 70% ಕೊಡಿ ಅದು. ಇಲ್ಲಾಂದ್ರೆ ಏನಾಧ್ಯಕ್ಷರೇ ಈ ಬಯಲುಸೀಮೆ ಅವಶ್ಯ ನೀವು. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಸರ್ಕಾರಕ್ಕೆ, ಅದು ಮಲೆನಾಡ ಇರ್ಬೋದು, ನಮ್ಮ ಬಯಲುಸೀಮೆಯಿಂದ ಬೇಡ ನಮಗೆ. ನಮಗೆ ಆದಂತ ಮುಂಬೈ ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿ ಮಾಡ್ರಿ, ಕಿತ್ತೂರು ಕರ್ನಾಟಕ ಅನ್ರಿ, ಮುಂಬೈ ಕರ್ನಾಟಕ ಯಾವ್ದು, ಸಂಗೊಳ್ಳಿ ರಾಯಣ್ಣ ಕರ್ನಾಟಕ ಅನ್ರಿ. ನಮಗ ಒಂದು ನಿಗಮವನ್ನು ಪ್ರತ್ಯೇಕ ಮಾಡಿ ಕನಿಷ್ಠ 50 ಕೋಟಿ ರೂಪಾಯಿ ಕೊಟ್ಟ ಅಧ್ಯಕ್ಷರೇ ಸರಿ ಅಷ್ಟು ಕೊಟ್ರೆ ಸಮಾನತೆ ಬರ್ತದೆ. ಯಾಕಂದ್ರೆ ಅವ್ರು ಮುಂದುವರೆದ ಅರ್ಥ ಹೇಳಿ ಅವ್ರಿಗೆ ಏನು ಕೊಡೋದಿಲ್ಲ, ಅತಿ ಹಿಂದುಳಿದ ಕೊಟ್ರಿ, ಅಲ್ಲಿಂದ ಇವು ಹಿಂದುಳಿತಾವ ಅಲ್ಲಿಂದ ಅವು ಮುಂದುವರಿತಾವ. ಮತ್ತೆ ಇದ್ರ ಸಲುವಾಗಿ ಒಂದು ಆಯೋಗ ಕೆಂಚಪ್ಪ ವರದಿ, ಅಲ್ಲಿಂದ ಮಂಚಪ್ಪ ವರದಿ, ಇಂಥ ವರದಿಗಳು ಮಾಡ್ಕೋದು. ಅಲ್ಲಿಂದ ಯಾವನೋ ಒಬ್ಬ ರಿಟೈರ್ಡ್ IAS ಅಧಿಕಾರಿ ಹಾಕೋದು, ಅವ್ರ 2 ವರ್ಷ ಅಧ್ಯಯನ, ಅವ್ರ ಖರ್ಚು ಎಟ್ಟಂದ್ರೆ ಒಂದು 10 ಕೋಟಿ ರೂಪಾಯಿ ಖರ್ಚಾಯ್ತು. ಅವ್ರು ವಿಮಾನದಾಗ ಹೋದ್ರು, ಗೆಸ್ಟ್ ಹೌಸ್ನಾಗ ಉಳಿದ್ರು, ಊಟ ಮಾಡಿದ್ರು, ಏನು 2 ವರ್ಷ ನಾ. ಕೊನೆಗೆ ಒಂದು ಮಾತು ಹೇಳ್ತಾ ಇದ್ದೀನಿ, ನಾವು ಅಖಂಡ ಕರ್ನಾಟಕದ ವಿರೋಧಿಗಳಲ್ಲ, ಆದರೆ ಇದೇ ರೀತಿ ಸತತವಾಗಿ ಉತ್ತರ ಕರ್ನಾಟಕದ ಮೇಲೆ ನಮ್ಮ ರಾಜ್ಯವನ್ನು ಆಳುವಂಥವ್ರು, ನೀವೇ ಮುಖ್ಯಮಂತ್ರಿ ಆಗೋದು, ನೀವೇ ಉಪಮುಖ್ಯಮಂತ್ರಿ ಆಗೋದು, ನೀವೇ ರಾಜ್ಯಾಧ್ಯಕ್ಷರಾಗೋದು, ಉತ್ತರ ಕರ್ನಾಟಕದವ್ರ ಉಪಾಧ್ಯಕ್ಷ ಆಗೋದು, ಪಬ್ಲಿಕ್ ಅಕೌಂಟ್ ಕಮಿಟಿ ಚೇರ್ಮನ್ ಆಗೋದು, ಅಶೋಕರ ಮಗಳು ಉಪನಾಯಕ ಆಗಿ ಏನು ಕೆಲಸ ಇಲ್ಲ ಉಪನಾಯಕಂದು, ಅವ್ರು ಎದ್ದೋದ್ರಿ ಈಗ ನೀವು ಖಾಯಂ ಕೂತ್ಬಿಡ್ತೀರ, ಆ ಉಪಾಧ್ಯಕ್ಷರಿಗೆ ಪಾಪ ಒಂದು ಅರ್ಧ ಬಿಟ್ಟು ಕೊಡ್ಬೇಕಲ್ಲ, ಹೊಟ್ಟೆ ನೀವು ಹೇಳುವುದೇ ಇಲ್ಲ. ಆ ಉಪಾಧ್ಯಕ್ಷರು ಏನು ಮಾಡಬೇಕು, ಅವರು ಈ ಉಪನಾಯಕರು ಮಾಡಿರಿ, ಇವ್ರದ್ದೇನು ಕೆಲಸ ಕರ್ನಾಟಕದ ಪಾತ್ರ? ಎಲ್ಲ ಮುಖ್ಯಮಂತ್ರಿ ಕಡೆ, ಉಪಮುಖ್ಯಮಂತ್ರಿ, ನೀರಾವರಿ ಕಡೆ, ಪವರ್ ಕಡೆ, ಸ್ಪೀಕರ್ ಪಾಪ ಅವ್ರು ಏನ್ ಮಾಡ್ಬೇಕು? ಅದಕ್ಕೆ ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಡೆಪ್ಯೂಟಿ ಸ್ಪೀಕರ್ ಅವರು ಈಗ 69 ತಳಗ ಅದನ್ನ ನಾವು ಮಾತಾಡ್ತೀವಿ ಮತ್ತೆ. ಅದಕ್ಕೆ ಅಧ್ಯಕ್ಷರೇ, ಇಲ್ಲ ಒಳ್ಳೇದು, ನೀವು ಎಷ್ಟು ಹೆಚ್ಚಿಕೊಂಡಿರ್ತೀರಿ ಅಷ್ಟು ಒಳ್ಳೇದು, ಆದ್ರೆ ನೀವು ರೈಟಿಸ್ಟ್ ಆಗಬಾರ್ದು, ಲೆಫ್ಟಿಸ್ಟ್ ಆಗಬಾರ್ದು. ನಾವು ಬಹಳ ಮಂದಿ ಸ್ಪೀಕರ್ 94 ರಮೇಶ್ ಕುಮಾರ್ ನೋಡಿದ್ದೀವಿ, ಒಮ್ಮೊಮ್ಮೆ ಆಡಳಿತ ಪಕ್ಷಕ್ಕೆ ಚಾಟಿ ಇಟ್ಟು ಏನ್ರಿ ಜಯಂತ್ ಪಟೇಲ್ ರೀ, ನಿಮ್ಮ ಮಂತ್ರಿಗಳೇ ಹೇಳಿ ಸರಿಯಾಗಿ ಅಧ್ಯಯನ ಮಾಡಲಾರ್ದೆ ಬರ್ತಾರೆ ಅಂತ ಹೇಳ್ತೀರಿ ನೀವು. ಒಮ್ಮರ ಅಂದ್ರೆ ನಿಮ್ ಜೀವನದಾಗ ನಾನು ಹಾಗೆ ಹೇಳಿ ಕೂತ್ಕೊಳ್ಳಲಿಲ್ಲ. ಅಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಣ್ಣು ಹೊಡಿದು ಮೂಗು ಹೊಡಿದು ಹಿಂಗಾಗಬಾರ್ದು ಅಧ್ಯಕ್ಷರೇ. ನಿಮ್ಮ ಕಡೆ ಕೂಡ ಮಾತಾಡ್ತೇನೆ ನಾನು. ನಾ ನೋಡಿದೆ ರಮೇಶ್ ಕುಮಾರ್ ಅವ್ರು ನೋಡಿ ಪಾಪ ಮನ್ನ ಇದ್ರಾಗ ಏನೋ ಅಟ್ಟು ಅವ್ರ ಬಗ್ಗೆ ನಮ್ದೇನು ಪಕ್ಷಪಾತ ಆಯ್ತು ಅದನ್ನ ಹೇಳುದಲ್ಲ. 94 ಮಾತ್ರ ಸರ್ಕಾರವನ್ನ ಚಾಟಿ ಬೀಸಿದ ಸ್ಪೀಕರ್ ಅಂತ ಬರ್ತಿತ್ತು. ಒಮ್ಮೆರೆ ನೀವು ಚಾಟಿ ಬೀಸಿದ ತಟ್ಟು ಬೀಸಿದ ಒಮ್ಮೆರೆ ಬರ್ತಾರ ನೀವು ಹೇಳುದೇ ಇಲ್ಲ. ಒಳ್ಳೆ ಒಳ್ಳೆ ನಮಗೆ ಮಾಡ್ತೀವಿ ನಮ್ಗೆ. ಆದ್ರೂ ಅಧ್ಯಕ್ಷರೇ ನೀವು ಬಹಳ ಸಮಾಧಾನದಿಂದ ನಿಮ್ಮ ಮಂಗಳೂರು ಭಾಷೆಯಲ್ಲಿ ನಮಗೆ ಅನೇಕ ಹೊಸ ಹೊಸ ಭಾಷೆ ಅದೋ ಏನು ಶಬ್ದಗಳನ್ನ ಬರ್ತಾ ಇದ್ದೀರಿ.